ಚಿಕ್ನಲ್ಲಿ ನಾನು ಮುಂದಿನ ವಾರದಿಂದ ರಾಜ್ಯದಲ್ಲಿ ಓಡಾಟ ಮಾಡೋಕ್ಕೆ ಶುರು ಮಾಡ್ತೇನೆ ಜಿಲ್ಲೆ ಜಿಲ್ಲೆಗಳಿಗೆ ನಾನು ಬರ್ತೇನೆ ಅಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ನಡೀಬೇಕಾಗಿದೆ ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಪಡಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ ಮೊನ್ನೆ ನಡೆದಂಥ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಠೇವಣಿಯನ್ನು ಕಳ್ಕೊತೇವೆ ಅಂದ್ಕೊಂಡು ಕಡೆ ಕಡೆ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಬರುವಂಥ ದಿವಸಗಳಲ್ಲಿ ಇನ್ನೂ ಎರಡು ವಿಧಾನಸಭಾ ಕ್ಷೇತ್ರ ಮತ್ತು ಲೋಕಸಭೆ ಕ್ಷೇತ್ರ ಬೆಳಗಾಂ ಈ ಮೂರು ಕ್ಷೇತ್ರದಲ್ಲಿ ಬಹುಶಃ ಇನ್ನೊಂದು ತಿಂಗಳಲ್ಲಿ ಏಪ್ರಿಲ್ನಲ್ಲಿ ನಾವು ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಆ ಚುನಾವಣೆಯನ್ನು ಗೆಲ್ಲೋದ್ರ ಮೂಲಕ ಎರಡು ವಿಧಾನಸಭೆ ಒಂದು ಲೋಕಸಭಾ ಕ್ಷೇತ್ರ ನಮ್ಮ ಶಕ್ತಿಯನ್ನು ವೃದ್ಧಿಪಡಿಸ್ಕೋಬೇಕಾಗಿದೆ ಈ ದಿಕ್ಕಿನಲ್ಲೂ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಜವಾಬ್ದಾರಿ ಕೊಟ್ಟಿದ್ದೇವೆ ನಾನು ಸಹ ಆರನೇ ತಾರೀಕು ಬಾದಾಮಿಗೆ ಹೋಗ್ತಾಯಿದ್ದೇನೆ ಅಲ್ಲಿ ಒಂದನೇ ತಾರೀಕು ಆರನೇ ತಾರೀಕು ಬಸವ ಕಲ್ಯಾಣಕ್ಕೆ ಇದ್ದಾನೆ ಅಲ್ಲಿಂದ ಈಗಲೇ ಪ್ರಚಾರ ಕೆಲಸ ಪ್ರಾರಂಭ ಆಗಬೇಕು ಅಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಅನೇಕ ಕಾರ್ಯಕ್ರಮಗಳಿದೆ ಈ ರೀತಿ ಮುಂದಿನ ಎರಡು ವಿಧಾನಸಭಾ ಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸ್ಬೇಕೋ ಅದೆಲ್ಲವನ್ನು ಮಾಡ್ತೇವೆ ನೀವು ಸಹ ಎಲ್ಲ ರೀತಿಯ ಸಾಗರವನ್ನು ಕೊಡೋದ್ರ ಮೂಲಕ ಈ ಎರಡೂ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ತಾವು ಸಹಕಾರವನ್ನು ನೀಡಬೇಕು ಆ ದಿಕ್ಕಿನಲ್ಲಿ ಈಗಲಿಂದ ಪ್ರಯತ್ನ ಮಾಡಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಭಾಳ ದಿವಸಗಳ ನಂತರ ಈ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ನಡೀಬೇಕು ಅಂತೇಳಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು ಭಾಳ ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ತಿಳ್ಕೊಂಡಿದ್ದೇನೆ ಬಹುಶಃ ನಿಮಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಮ್ಮ ಕಾರ್ಯಕರ್ತರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಸಾಯಂಕಾಲದವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಘೋಷಣೆಯನ್ನು ಮಾಡಿ ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ ನಾವೆಲ್ಲ ಒಟ್ಟಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ